ನಮಸ್ಕಾರ. ಮುಖ್ಯಪ್ರಾಣ ಬಂದ ಮನೆಗೆ ಈ ಸರಣಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಮತ್ತು ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ಲಘು ಚರಿತ್ರೆಯನ್ನು ತಿಳ್ಕೊಳ್ಳಿಕ್ಕೆ ಹೊರಟಿರೋದು ಶಿವಮೊಗ್ಗ ನಗರದಲ್ಲಿರುವ ಕೋಟೆ ಆಂಜನೇಯ ಸ್ವಾಮಿ ಅಂತ. ಸಾಮಾನ್ಯವಾಗಿ ಪ್ರತಿಯೊಂದು ಕೋಟೆಯಲ್ಲಿಯೂ ನಾವು ಒಬ್ಬ ಆಂಜನೇಯ ಸ್ವಾಮಿಯ ದೇವಸ್ಥಾನವನ್ನು ನೋಡ್ತೀವಿ. ಯಾಕಂತಂದರೆ ಕೋಟೆಯ ರಕ್ಷಕರಾಗಿ ಆಂಜನೇಯ ಸ್ವಾಮಿ ನಿಂತಿರ್ತಾರೆ. ಈ ಶಿವಮೊಗ್ಗ ನಗರದ ಕೋಟೆಯಲ್ಲಿರುವಂಥ ಆಂಜನೇಯ ಸ್ವಾಮಿ ಬಹಳ ವಿಶೇಷವಾದದ್ದು. ಯಾಕಂದರೆ ನಾವು ಸಾಮಾನ್ಯವಾಗಿ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದ್ದು, ರಾಮದಾಸರು ಪ್ರತಿಷ್ಠಾಪನೆ ಮಾಡಿದ್ದು, ಹಾಗೆಯೇ ಅನೇಕ ಯತಿಶ್ರೇಷ್ಠರು ಸ್ಥಾಪನೆ ಮಾಡಿದಂತಹ ಆಂಜನೇಯ ಸ್ವಾಮಿಯ ವಿಗ್ರಹಗಳನ್ನು ನಾವು ನೋಡಿವೆ. ಆದರೆ ಈ ಆಂಜನೇಯ ಸ್ವಾಮಿಯನ್ನು ಮೊಟ್ಟ ಮೊದಲು ಭೂಮಿಯ ಮೇಲೆ ದೇವರು ಎಂದು ಪೂಜಿಸಿದ್ದು ದುರ್ವಾಸ ಮುನಿಗಳಂತೆ. ಅದಕ್ಕೊಂದು ಐತಿಹ್ಯ ಹೇಳ್ತಾರೆ. ಆ ದೇವಸ್ಥಾನದ ಹಿಂದೆಯೇ ತುಂಗಾ ನದಿ ಅದ. ದುರ್ವಾಸ ಮುನಿಗಳು ಒಂದು ಸಲ ಅಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಿದ್ದರಂತ. ಆವಾಗ ಆಂಜನೇಯ ಸ್ವಾಮಿ ಸಂಜೀವಿನಿ ಪರ್ವತವನ್ನು ತಗೊಂಡು ಲಕ್ಷ್ಮಣನ ಕಡೆ ತಗೊಂಡು ಹೋಗ್ತಿದ್ದರು. ಅದರ ರಾಮರಾವಣರ ಯುದ್ಧ ನಡೆದಂಥ ಒಂದು ಕಾಲ. ಸಂಜೀವಿನಿ ಸಸ್ಯ ಸಲುವಾಗಿ ಆ ಪರ್ವತವನ್ನೇ ತಗೊಂಡು ಹೋಗ್ತಿದ್ದರು. ಆವಾಗ ಸೂರ್ಯನಿಗೆ ಅಡ್ಡಲಾಗಿ ಈ ಪರ್ವತ ಹೋದಾಗ ಬೆಳಕು ಕಡಿಮೆ ಆದಂಗೆ ಅನಿಸ್ತು. ಸೂರ್ಯನ ಕಿರಣ ಕಡಿಮೆ ಆದ ಕೂಡಲೇ ದೂರ್ವಾಸ ಮುನಿಗಳ ಮೇಲೆ ನೋಡಿದ್ರಂತೆ. ಯಾರು ಅಂದಾಗ ಆಂಜನೇಯ ಸ್ವಾಮಿ ದರ್ಶನ ಕೊಟ್ಟರಂತೆ. ಆವಾಗ ಅವರು ಕೇಳ್ಕೊಂಡ್ರಂಥವ್ರನ್ನ. ಆವಾಗ ಆಂಜನೇಯ ಸ್ವಾಮಿ ತಳಗೆ ಬಂದು ಬಾಲ ಆಂಜನೇಯನ ರೂಪದಲ್ಲಿ ಅವರಿಗೆ ದರ್ಶನವನ್ನು ಕೊಟ್ಟರು. ಆವಾಗ ಅವರು ಯಂತ್ರದ ಮೂಲಕ ಒಂದು ಯಂತ್ರದಲ್ಲಿ ಒಂದು ಆಂಜನೇಯ ಸ್ವಾಮಿಯನ್ನು ಬರೆದು ಬಾಲಮಾರುತಿಯನ್ನು, ಬಾಲ ಆಂಜನೇಯನ್ನು ಅಲ್ಲಿ ಒಂದು ಬಂಡೆಯ ಮೇಲೆ ಪ್ರತಿಷ್ಠಾಪನೆ ಮಾಡಿದರು. ಮುಂದೆ ಜನಮೇಜಯ ರಾಜ ಈ ಸರ್ಪಯಾಗ ಮಾಡಿದ ಮೇಲೆ ಪ್ರಾಯಶ್ಚಿತಕ್ಕಾಗಿ ಸಾಕಷ್ಟು ಹನುಮಂತ ದೇವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು. ಅವರು ಒಂದು ಸಲ ಈ ಮಾರ್ಗದೊಳಗೆ ಹೋಗುವಾಗ ಅವರಿಗೆ ಹುತ್ತದೊಳಗಿಂದ ಶ್ರೀರಾಮ್ ಜಯರಾಮ್ ಅಂಥೇಳಿ ರಾಮನಾಮ ಕೇಳಿಸ್ತಾರೆ. ಅವರು ಅಲ್ಲಿ ಹೋಗಿ ಆ ಹುತ್ತವನ್ನು ಬಗೆದು ನೋಡಿದಾಗ ಅದರಲ್ಲಿ ಒಂದು ಸುಂದರವಾದಂಥ ಬಾಲ ಆಂಜನೇಯನ ರೂಪ ಕಾಣಿಸ್ತು. ಮುಂದೆ ಅವರು ಒಬ್ಬ ನಿಷ್ಣಾತ ಶಿಲ್ಪಿಯನ್ನು ಆವಾಗಿನ ಕಾಲದೊಳಗೆ ಕರೆಸಿ ಭಾಳ ಸುಂದರವಾಗಿ ಮೂರ್ತಿಯನ್ನು ಕೆತ್ತಿಸಿದರು. ಮೂರ್ತಿ ಮಾತ್ರ ಬಹಳ ಆಕರ್ಷಕವಾಗಿದೆ, ಬಹಳ ಆಕರ್ಷಕವಾದಂಥ ಒಂದು ಸುಂದರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದರು. ಪುಟ್ಟ ದೇವಾಲಯವನ್ನು ಕೂಡ ಮಾಡಿದರು. ನಂತರದಲ್ಲಿ ಹೊಯ್ಸಳರ ಕಾಲದಲ್ಲಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಾಯಿತು, ದೊಡ್ಡ ಪ್ರಮಾಣದಲ್ಲಿ ಕಟ್ಟಿಸಿದರು. ಅದರ ನಂತರ ಶಿವಮೊಗ್ಗಯ ಶಿವಪ್ಪ ನಾಯಕರು ಅವರ ಅರಮನೆಯ ಪಕ್ಕದಲ್ಲೇ ಈ ದೇವಸ್ಥಾನ ಅದು. ಅಲ್ಲಿ ಇದನ್ನು ಮತ್ತೆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಇನ್ನೂ ಅಷ್ಟು ಉನ್ನತ ಮಟ್ಟಕ್ಕೆ ಇದನ್ನು ಆಕರ್ಷಕವಾಗಿ ಕಟ್ಟಿಸಿದರು. ಹೀಗಾಗಿ ಸುಮಾರು 800 ವರ್ಷದ ಹಿಂದಿನ ಕಥೆ ಇದು. ನಂತರದು ಶಿವಪ್ಪ ನಾಯಕನ ಕಾಲ, ಅವರು ಕಟ್ಟಿಸಿದ್ದು ಒಂದು ಒಂದು ಇತಿಹಾಸ ಹೇಳ್ತದೆ. ಹೀಗೆ ಬಹಳ ವಿಶೇಷತೆಯಿಂದ ಕೂಡಿದಂಥ ದೂರ್ವಾಸರು ಭೂಮಿಯ ಮೇಲೆ ಮೊಟ್ಟ ಮೊದಲು ದೇವರು ಅಂತ ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡಲಿಕ್ಕೆ ಶುರು ಮಾಡಿದ್ದು ಇಲ್ಲಿಂದಲೇ ಅಂತ ಹೇಳ್ತಾರೆ. ಬಹಳ ಜಾಗೃತವಾದಂಥ ಹನುಮಂತ ದೇವರು. ಯಾವುದೇ ಸಮಸ್ಯೆಗೆ ಹೋದರೂ ಸೀತಾರಾಮ ಆಂಜನೇಯ ಅಂತ ಕರೀತಾರೆ. ಆಮೇಲೆ ಅಲ್ಲಿ ಒಬ್ಬ ಅರ್ಚಕರಿದ್ದರಂತ. ಸುಮಾರು ಒಂದು 75 ವರ್ಷದ ಹಿಂದೆ ಒಂದು ರಾಮ ಸೀತಾ ಲಕ್ಷ್ಮಣರ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದರು. ವಿಶೇಷ ಅಂದರೆ ಆ ಬಲಕ್ಕ ಇಲ್ಲಿ ಸೀತಾದೇವಿ ನಿಂತುಕೊಂಡಿದ್ದರು. ಇದು ಒಂದು ವಿಶೇಷ. ಹೀಗೆ ಹಲವಾರು ವಿಶೇಷಗಳಿಂದ ಕೂಡಿದ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರನ್ನು ಆಕರ್ಷಿಸ್ತದೆ. ಎಲ್ಲರ ಮನಸ್ಸಿನ ಆಸೆ ಅಭಿಲಾಷೆಯನ್ನು ಈಡೇರಿಸ್ತಾರೆ ಅಂತ ಹೇಳ್ತಾ ಶನಿವಾರ ವಿಶೇಷವಾಗಿ ಜನ ಬರ್ತಾರಂತೆ. ಭಾಳ ವಿಶಾಲವಾದ ದೇವಸ್ಥಾನ, ವಿಶಾಲವಾದ ಪ್ರಾಂಗಣ, ಆಕರ್ಷಕವಾದಂತಹ ಒಂದು ದೇವಸ್ಥಾನ, ಜಾಗೃತವಾದಂತಹ ಆಂಜನೇಯ ಸ್ವಾಮಿ. ನಮ್ಮೆಲ್ಲರಿಗೂ ಈ ಆಂಜನೇಯ ಸ್ವಾಮಿ ಅನುಗ್ರಹವನ್ನು ಮಾಡಲಿ. ನಮಗೆಲ್ಲ ಆಯುರ ಆರೋಗ್ಯ, ಸಂಪತ್ತು, ಸುಖ ಸಮೃದ್ಧಿ ಎಲ್ಲಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ನೆಮ್ಮದಿಯನ್ನು ಕೊಟ್ಟು ಆಶೀರ್ವಾದ ಮಾಡಲಿ ಅಂಥೇಳಿ ನಾನು ಆಂಜನೇಯ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತೀನಿ. ಮತ್ತೆ ಮುಂದಿನ ಶನಿವಾರ ಇನ್ನೊಬ್ಬ ಹನುಮಂತ ದೇವರ ಕಿರು ಪರಿಚಯದೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯ ತನಕ ನನಗೆ ಅಪ್ಪಣೆಯನ್ನು ಕೊಡ್ರಿ. ಜಯ ಶ್ರೀರಾಮ್.